ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ, ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ದಿನದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನಿಲ್ಲಿ ಮೆಂತೆ ರೈಸ್ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತೆ ಸೊಪ್ಪನ್ನು ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟಿದ್ದೀನಿ. ನಾವು ಫ್ರಿಜ್ಜಲ್ಲಿರೋ ಐಟಮ್ಸ್ಗಳನ್ನ ನಾವು ಏನೇ ಯೂಸ್ ಮಾಡಲಿ ಒಂದು 20 ಒಂದು ಹಾಫ್ ಆ್ಯನ್ ಅವರ್ ನಾವು ಮುಂಚಿತವಾಗಿ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ರೆ ತುಂಬಾ ಒಳ್ಳೆಯದು. ಹಾಗೆ ಸ್ನೇಹಿತರೆ, ಫ್ರಿಜ್ಜಲ್ಲಿ ನಾವು ಈ ರೀತಿ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದರೊಳಗಡೆ ಸೊಪ್ಪುಗಳನ್ನ ಸ್ಟೋರ್ ಮಾಡಿಡೋದ್ರಿಂದ ನಾವು ತುಂಬಾ ಸುಲಭವಾಗಿ 1 ವೀಕ್ವರೆಗೂ ಸ್ಟೋರ್ ಮಾಡ್ಬೋದು. ಬಟ್ ಯಾರೂ ಸೊಪ್ಪುಗಳನ್ನ 1 ವೀಕ್ ಸ್ಟೋರ್ ಮಾಡಲ್ಲ, ಕೊತ್ತಂಬರಿ ಸೊಪ್ಪೊಂದನ್ನು ಬಿಟ್ಟು. ಬಟ್ ಈಗ ಆಲ್ರೆಡಿ 3 ದಿನ ಆಯಿತು ನಾನು ಸೊಪ್ಪನ್ನು ಸ್ಟೋರ್ ಮಾಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಂದು ಹಳದಿ ಎಲೆ ಆಗಿರ್ಬೋದು ಅಥವಾ ಕಪ್ಪಾಗಿರುವಂಥ ಎಲೆ ಆಗಿರ್ಬೋದು ಎಲ್ಲೂ ಸಿಗ್ತಾ ಇಲ್ಲ. ಹಾಗೆ ಇಟ್ಟರೆ ನಾವು ಅದು ಬೇಗ ಕಪ್ಪಾಗ್ಬಿಡುತ್ತೆ. ಈ ರೀತಿ ಟಿಶ್ಯೂ ಪೇಪರ್ ಹಾಕಿಟ್ರೆ ಅದು ಬೇಗ ಕಪ್ಪಾಗೋದಿಲ್ಲ. ಸೊ ಈ ಒಂದು ಟಿಪ್ಸು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮೆಂತೆ ರೈಸ್ ಬಾತ್ ಮಾಡ್ತೀನಿ. ತುಂಬ ಸಾರಿ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಬಟ್ಟೆ ವಾಶ್ ಮಾಡೋದಿತ್ತು, ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ, ಬಕೆಟ್ಗಳೆಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ನೀರು ಇಳಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಬಕೆಟ್ಗಳು ಯಾವುದು ವಾಶ್ ಮಾಡಿರಲಿಲ್ಲ. ಸೊ ಇವಾಗ ಅಡುಗೆ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟ ಎಲ್ಲ ಆಗಿತ್ತು. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಟೊಮೊಟೊ ಸಾಂಬಾರ್ ಮತ್ತು ರೈಸ್ ಇತ್ತು, ಹಾಗಾಗಿ ಅದನ್ನೇ ಊಟ ಮಾಡಿಬಿಟ್ಟು ಮಕ್ಕಳನ್ನ ಮಲಗಿಸಿದ್ದೀನಿ. ನಾನೀಗ ಮಕ್ಕಳನ್ನ ಮಲಗಿಸ್ಬಿಟ್ಟು ಇವಾಗ ನೆಕ್ಸ್ಟು ಮತ್ತೆ ಕಿಚನ್ಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೀರು ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ನಾನು ಬೇಳೆನ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ರೀಸೆಂಟಾಗಿ ಹಬ್ಬ, ಮನೆ ದೇವ್ರ ಜಾತ್ರೆ, ಮದುವೆ ಆ ಥರದ್ದೆಲ್ಲ ಮಾಡಿದ್ದೀವಿ. ತುಂಬಾ ಸ್ವೀಟ್ ತಿಂತಾನೆ ಇದ್ದೀವಿ, ಆದರೂ ಕೂಡ ಇವತ್ತು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಬೇಳೆಗೆ 1 ಬೌಲ್ ಬೆಲ್ಲ ಮತ್ತು 1 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಹಿಟ್ಟನ್ನು ಚೆನ್ನಾಗಿ ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನು ಬೇಳೆ ಬೇಯಿಸ್ಕೊಂಡು ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಸೊ ಬೇಳೆನೂ ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿಯೇ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ತುಂಬಾ ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ರಾಡಿ ರಾಡಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇಷ್ಟು ಬೆಂದರೆ ಸಾಕು. ನಾನಿವಾಗ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಸ್ಟ್ರೈನರಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ನಮಗೆ ನೀರೆಲ್ಲ ತೆಕ್ಕೊಂಡ್ಬಿಡ್ತೀನಿ ಒಬ್ಬಟ್ಟು ಸಾಂಬಾರ್ಗೆ. ಬೆಲ್ಲ ಅದನ್ನೆಲ್ಲ ಕುಡ್ಸೋಕೆ ಇಟ್ಕೊಂಡು ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೋಬೇಕು. ಇವತ್ತು ಅದರ ಜೊತೆ ಕುಸುಂಬರಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು ಆ ಥರದ್ದು ಏನು ಮಾಡ್ತಾ ಇಲ್ಲ, ಜಸ್ಟ್ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಎರಡನೇ ಮಾಡ್ತಾ ಇರೋದು. ಈಗ ನಾನು ಬೆಲ್ಲ ಎಲ್ಲ ಕೂಡಿಸ್ಬಿಟ್ಟು ಅದನ್ನು ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನನ್ನ ಲೈಫಲ್ಲೇ ತುಂಬಾ ಸ್ಪೆಷಲ್ ಡೇಸ್ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮನೆಯವ್ರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ಒಂದು 9 ವರ್ಷದ ಜರ್ನಿಯಲ್ಲಿ ನಾನು ಅವ್ರಿಗೆ ಈ ರೀತಿ ಗಿಫ್ಟನ್ನು ಯಾವತ್ತೂ ಕೊಟ್ಟಿಲ್ಲ. ಸೊ ಬರೀ ಬಟ್ಟೆಗಳನ್ನ ತರ್ತಾ ಇದ್ದೆ, ಪ್ರತಿ ವರ್ಷ ಅವ್ರಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ತಾ ಇದ್ದೆ. ಬಟ್ ಈ ಸರಿ ಗಿಫ್ಟ್ ಕೊಡ್ತಾ ಇದ್ದೀನಿ, ಕೊಡೋದ್ರ ಜೊತೆ ಸುಮ್ಮನೆ ಹಾಗೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಚೆನ್ನಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅವರು ಬಿಚ್ಚೋದಕ್ಕೇ ಸ್ವಲ್ಪ ಟೈಮ್ ಹೋಗಬೇಕು. ಸೊ ಅಷ್ಟು ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ 4 ವಿಶೇಷವಾದ ವಸ್ತುಗಳನ್ನು ಇಟ್ಟಿದ್ದೀನಿ. ಅದೇನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಬೇಕು, ಹಾಗೆ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗೆ ನನಗೆ ಈ ಒಂದು ಗಿಫ್ಟ್ನ ಪ್ಯಾಕ್ ಮಾಡ್ತಾ ಮಾಡ್ತಾ ನನಗೆ ನನ್ನ ಫ್ರೆಂಡಿಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಪ್ಯಾಕಿಂಗ್ ನೆನಪಾಯಿತು. ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾಳೆ, ಸೊ ಅವಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅವಳು ನನ್ನ ಫ್ರೆಂಡು ಅನ್ನೋಕ್ಕಿಂತ ಎರಡನೇ ತಾಯಿ ಅಂತ ಹೇಳಿದರೆ ಸುಳ್ಳಾಗಲಾರ್ದು. ಸೊ ಅವಳ ಮದುವೆಗೆ ನಾನು ಒಂದು ವಂಡರ್ಫುಲ್ ಗಿಫ್ಟನ್ನ ಕೊಟ್ಟಿದ್ದೆ. ಅವಳು ನನಗೆ ಮಾಡಿರೋದ್ರ ಮುಂದೆ ನಾನು ಅವಳಿಗೆ ಕೊಟ್ಟಿರೋ ಗಿಫ್ಟು ಸಾಸಿವೆ ಕಾಳಷ್ಟು ಸಮ ಅಲ್ಲ. ಬಟ್ ಅವಳಿಗೆ ನಾನು ಅದೊಂದು ಗಿಫ್ಟ್ ಕೊಟ್ಟಾಗ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದೆ. ಅದನ್ನು ಓಪನ್ ಮಾಡೋದಕ್ಕೆ ಮಿನಿಮಮ್ 1.5 ಗಂಟೆ ತೊಗೊಂಡಿಲ್ಲ, ಅಷ್ಟೊಂದು ದೊಡ್ಡ ಪ್ಯಾಕಿಂಗ್ ಮಾಡಿದೆ. ಅದರಲ್ಲಿ ಇದ್ದಿದ್ದು ಮಾತ್ರ ಒಂದು ಚಿಕ್ಕ ಗಿಫ್ಟು, ಬಟ್ ಮೆಮೊರೇಬಲ್ ಗಿಫ್ಟ್ ನಾನು ಅವಳಿಗೆ ಕೊಟ್ಟಿದ್ದು. ಬಿಚ್ಚುತ್ತಾ ಇರುವಾಗ ಎಲ್ಲರೂ ಹೇಳ್ತಾ ಇದ್ರು, ಅವರ ರಿಲೇಷನ್ ಎಲ್ಲ ಸುತ್ತಮುತ್ತ ಕೂತ್ಕೊಂಡಿದ್ರಲ್ವ ಅವ್ರ ಸಿಸ್ಟರ್ಸ್ ಅವರೆಲ್ಲ, ಅದರಲ್ಲಿ ಏನೂ ಇರಲಿಕ್ಕಿಲ್ಲ, ಅದರಲ್ಲಿ ಏನೂ ಇರಲಿಕ್ಕಿಲ್ಲ, ಮೇ ಬಿ ಏನಾದರೂ ಇರ್ಬೋದು, ಅದಿರ್ಬೋದು, ಇದಿರ್ಬೋದು, ಚಾಕ್ಲೇಟ್ ಇರ್ಬೋದು, ಬಿಸ್ಕಿಟ್ಸ್ ಇರ್ಬೋದು, ಆ ಥರ ಎಲ್ಲ ತುಂಬಾ ಕಾಮಿಡಿ ಮಾಡ್ತಾಯಿದ್ರು. ಸಾಕು, ಬಿಚ್ಚಬೇಡ, ಅದರಲ್ಲಿ ಏನೂ ಇರಲ್ಲ, ಸುಮ್ಮನೆ ನಿನ್ನ ಫ್ರೆಂಡ್ ನಿನಗೆ ಕಾಡ್ಸೋದಕ್ಕೆ ಅಂತ ಬಿಟ್ಟು ಕೊಟ್ಟಿದ್ದಾಳೆ ಅಂತ ಎಲ್ಲ ಹೇಳಿ ಅವಳಿಗೆ ಹೇಳ್ತಾ ಇದ್ರು. ಬಟ್ ಅವಳಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ, ವಿಶೇಷವಾದ ಗೌರವ. ಸೊ ಹಾಗಾಗಿ ಅದು ಎಂಡ್ ಆಗೋ ತನಕ ಬಿಚ್ಚಿದ್ಲು. ಅದರಲ್ಲಿ ನಾನು ಅವಳಿಗೆ ಈ ತಾಳಿ ಒಳಗಡೆ ಹಾಕ್ಕೊಳ್ತಾರಲ್ವ ಗೋಲ್ಡ್ ಗುಂಡು, ಆ ಥರದ್ದು 2 ಗುಂಡನ್ನು ನಾನು ಕೊಡಿಸಿದ್ದೆ. ಸೊ ಅವಳು ಮಾಡಿದ್ರ ಮುಂದೆ ನಾನು ಅವಳಿಗೆ ಮಾಡಿದ್ದು ಯಾವುದು ಸಾಸಿವೆ ಕಾಳಷ್ಟು ಸಮಲ್ಲ, ಅಷ್ಟೊಂದು ನನಗೆ ಅವಳು ಮಾಡಿದ್ದಾಳೆ. ನನ್ನ ಎರಡನೇ ತಾಯಿ ಅಂತ ನಾನು ಅವಳಿಗೆ ಸುಮ್ಮನೆ ಹೇಳೋದಿಲ್ಲ. ಸೊ ಇವಾಗ ನನ್ನದು ಗಿಫ್ಟ್ ಪ್ಯಾಕಿಂಗ್ ಮುಗೀತು, ನನ್ನ ಮಗನೂ ಕೂಡ ಇದ್ದ. ಇವ್ರನ್ನ ಮಲಗಿಸಿ ನಾನು ಗಿಫ್ಟ್ ಪ್ಯಾಕಿಂಗ್ ಮಾಡಿದೆ ಯಾಕೆ ಅಂತ ಅಂದರೆ, ಇವ್ರನ್ನ ಎಚ್ಚರ ಇಟ್ಕೊಂಡು ಗಿಫ್ಟ್ ಪ್ಯಾಕ್
ಮಾಡಿದ್ರೆ ಅದನ್ನು ಓಪನ್ ಮಾಡುವಾಗ ಬಾಯಿ ಬಿಟ್ಬಿಡ್ತಾರೆ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಕೇಳಿದ್ದಾರೆ, ನಾನೇನೋ ಸುಳ್ಳು ಹೇಳಿದ್ದೀನಿ, ಸೊ ಏನೂ ಮಾಡೋಕ್ಕಾಗಲ್ಲ, ಸುಳ್ಳು ಹೇಳಬೇಕು. ಸೊ ಬೇಳೆ ಬೆಲ್ಲ ನೀಟಾಗಿ ಸೆಟ್ ಆಗಿದೆ, ಇವಾಗ ನಾನು ಒಬ್ಬಟ್ಟು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸ್ನೇಹಿತರೆ, ಎವ್ರಿ ಡೇ ನಮ್ಮ ಮನೆಯವರು 7:30-8 ಗಂಟೆಗೆಲ್ಲ ಮನೆಗೆ ಬರ್ತಾಯಿದ್ರು. ಇವತ್ತು ನೋಡಿ ಟೈಮ್ ಬಂದುಬಿಟ್ಟು ಆಲ್ರೆಡಿ 10:45 ಆಗ್ತಾ ಬಂತು. ಇವಾಗ ಮನೆಗೆ ಬರ್ತಾ ಇದ್ದಾರೆ ಅಂತಂದರೆ ಇವರು ಕೆಲಸಕ್ಕೆ ಹೋಗಿದ್ರಲ್ವ, ಸೊ ಆ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ಗಾಡಿ ಏನೋ ಸಿಕ್ಕಾಕೊಂಡಿತ್ತಂತೆ. ಸೊ ಹಾಗಾಗಿ ಆ ಗಾಡಿನ ಬಿಟ್ಟು ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಒಂದು ಬೈಕನ್ನು ಕ್ಯಾಚ್ ಮಾಡ್ಕೊಂಡು ಸ್ವಲ್ಪ ದೂರ ಬಂದಿದ್ದರು. ಸೊ ನೀನು ಬಾ, ನಾನು ಬರ್ತೀನಿ ಅಂತ ಹೇಳಿದರು. ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಮಕ್ಕಳನ್ನ ಮೇಲುಗಡೆ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ನಾನು. ಸೊ ನಾನು ಇವಾಗ ಟೈಮ್ ನೋಡ್ತಿರ್ಬೋದು, ಆಲ್ರೆಡಿ 10:30 ಆಗ್ತಾನೆ ಬಂದಿದೆ. ನಮ್ಮದು 10 ನಿಮಿಷ ಸ್ವಲ್ಪ ಹಿಂದೆ ಇದೆ. ಸೊ ಇವಾಗ ಫಸ್ಟು ಗಿಫ್ಟ್ ಕೊಟ್ಟು ಅದನ್ನು ಓಪನ್ ಮಾಡ್ರಿ ಅಂದರೆ ಮೊದಲೇ ಸಿಟ್ಟು ಬರುತ್ತೆ ಅವರಿಗೆ. ಸೊ ಅದರಲ್ಲೂ ಕೂಡ ಅವ್ರಿಗೆ ಗೊತ್ತೂ ಇಲ್ಲ ಅವತ್ತೇನು ಸ್ಪೆಷಲ್ ಡೇ ಅಂತ, ಅವ್ರಿಗೆ ನೆನಪು ಇಲ್ಲ. ಸೊ ಹಾಗಾಗಿ ಒಬ್ಬಟ್ಟು ಹಾಕಿ ಕೊಟ್ಟೆ. ಸೊ ಫಸ್ಟು ಊಟ ಎಲ್ಲ ಮುಗಿದ ಮೇಲೆ ನಾನು ಅವ್ರಿಗೆ ಗಿಫ್ಟ್ನ ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಊಟಕ್ಕೆ ಬಡಿಸ್ಬಿಡ್ತೀನಿ. ಹಸುವು ಫಸ್ಟು ನೀಗಬೇಕಲ್ವ, ಹಾಗಾಗಿ ಅವ್ರಿಗೆ ಒಂಥರ ಸರ್ಪ್ರೈಸ್, ಏನು ಇವತ್ತು ಒಬ್ಬಟ್ಟು ಮಾಡಿದೀಯಾ ಅಂತ ಕೇಳಿದರು. ಏ ಸುಮ್ಮನೆ ಮಾಡಿದೆಪ್ಪ, ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಅಂದೆ. ನಮ್ಮನೆಯವ್ರು ಅದನ್ನೇ ಹೇಳ್ತಾ ಇದ್ರು, ನಿನಗೆ ಒಬ್ಬಟ್ಟೆಲ್ಲ ತಿನ್ನಂಗಾಗಲ್ಲ, ಬೇಕಿದ್ರೆ ಸ್ಪೈಸಿ ಐಟಮ್ ತಿಂತೀಯ ಅಂತ ಹಲೋ ಹೇಳಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಟೈಮ್ ಬಂದುಬಿಟ್ಟು ಆಲ್ರೆಡಿ 11 ಗಂಟೆ ಆಯಿತು. ಇನ್ನು 1 hour ಮಾತ್ರ ಇರೋದು ನಮ್ಮದು ಆ್ಯನಿವರ್ಸರಿ ಕೊನೆ ಮೂಮೆಂಟು. ಸೊ ಈ ಮೂಮೆಂಟಲ್ಲಿ ನಮ್ಮನೆಯವ್ರಿಗೊಂದು ಸರ್ಪ್ರೈಸ್ ಗಿಫ್ಟು. ಕುತ್ಕೊಳ್ರಿ ಕಡ ಫಸ್ಟ್, ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಸ್ತುಗಳದು. ಅದಕ್ಕೆ ಸ್ನೇಹಿತರೆ, ಇದರಲ್ಲಿ ಏನು ಗಿಫ್ಟ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ನೆಕ್ಸ್ಟ್ ವಿಡಿಯೋ ನೋಡಲೇಬೇಕು. ಇದೊಂದೇ ವಿಡಿಯೋದಲ್ಲಿ ನಾನು ಹಾಕ್ತೆ ಅಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಪಾರ್ಟ್ 2 ಆಗಿ ನಾನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮದು ಆ್ಯನಿವರ್ಸರಿ, ಇದು 9ನೇ ವರ್ಷದ ಆ್ಯನಿವರ್ಸರಿ. 9 ವರ್ಷ ಇಷ್ಟು ಬೇಗ ಆಗೋಯ್ತಾ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನನಗೆ ಈಗಲೂ ಕೂಡ ಒಂದು ಫೀಲ್ ಅಂತಂದರೆ ಇವಾಗ ತಾನೇ ಮದುವೆ ಆಗಿರೋ ಥರ ಫೀಲ್ ನನಗೆ ಯಾವಾಗಲೂ ಇರುತ್ತೆ. ಇವ್ರ ಜೊತೆ ಕಳೆದಿರೋ ಅಷ್ಟು ಕ್ಷಣಗಳು ಸೋ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್ ಸ್ನೇಹಿತರೆ.